ನಾವಿದ್ದೇವೆ. ದೇವರು ನಮ್ಮನ್ನು ತನ್ನ ಅಂಗೈಲಿ ರೂಪಿಸಿಕೊಂಡು ದಿನ 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 ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಆತನ ಮಹಿಮುಳ್ಳ ನಾಮಕ್ಕೆ ನಾವು ಸ್ತೋತ್ರ ಹೇಳುವವರಾಗಿದ್ದೇವೆ. ಈ ಬೆಳಗಿನ ಜಾವ ಮತ್ತೊಂದು ಆವೃತ್ತಿ ದೇವರ ವಾಕ್ಯದ ಭಾಗಕ್ಕೆ ಬರುವಾಗ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕಾದ ವಿಷಯ ದೇವರು ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ. ಕೀರ್ತನೆ ಹದಿನಾರು 8ನೇ ವಚನ, 9ನೇ ವಚನ, 10ನೇ ವಚನ, 11ನೇ ವಚನ 4 ವಚನಗಳನ್ನು ನಾವು ಧ್ಯಾನ ಮಾಡಬೇಕಾಗಿದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನಿನ್ನ ಪ್ರಿಯನಿಗೆ ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸನ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎನ್ನುವಂಥದ್ದು ದೇವರ ವಾಕ್ಯದ ಭಾಗ. ನಾವು ಧ್ಯಾನ ಮಾಡುವಾಗ ಇಲ್ಲಿ ಬರೆಯಲ್ಪಟ್ಟಂಥ 2 ವಚನಗಳು ನಮ್ಮ ಮುಂದೆ ತರದವೆ. 10ನೇ ವಚನ ಮತ್ತು 11ನೇ ವಚನ 2 ವಚನಗಳು ನಮ್ಮ ಮುಂದೆ ತರುತ್ತವೆ. 10ನೇ ವಚನ ಹೇಳ್ತದೆ, ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋ ಲೋಕವನ್ನು ನೋಡಗೊಡಿಸುವುದಿಲ್ಲ. ಯಾಕೆಂದರೆ ನೀನು ನನ್ನ ಜೀವಾತ್ಮನು, ಭಕ್ತನಾದ ದಾವೀದನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ತಂದೆಯಾದ ದೇವರನ್ನ ತನ್ನ ಬಲಗಡೆಯಲ್ಲಿರುವುದರಿಂದ, ತಂದೆಯಾದ ದೇವರ ಸನ್ನಿಧಾನದಲ್ಲಿರುವುದರಿಂದ 8ನೇ ವಚನದಲ್ಲಿ ಹೇಳ್ತಾನೆ ಆತನು, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಯಾರು ದೇವರ ಎದುರುಗಡೆ, ಯಾರು ದೇವರ ಸನ್ನಿಧಾನದಲ್ಲಿ, ಯಾರು ದೇವರ ಸನ್ಮುಖದಲ್ಲಿ ಬೆಳಿಗ್ಗೆ ಸಾಯಂಕಾಲ ಪ್ರತಿ ಕ್ಷಣ ಆತನ ಜೊತೆಯಲ್ಲಿರ್ತಾರೋ ಅವರಿಗೆ ಒಂದು ವಿಶೇಷವಾದ ನಂಬಿಕೆ ಮತ್ತು ಭರವಸೆ ಇರಬೇಕಾಗಿದೆ. ಕೆಲವರು ಹೇಳ್ಬೋದು, ದೇವರು ನನ್ನ ಜೊತೆ ಇರುವುದರಿಂದ ನನಗೇನು ಎಂಬುದಾಗಿ. ಅದರ ವಾಕ್ಯ ಹೇಳ್ತದೆ, ದೇವರ ಕೃಪೆ ಮತ್ತು ದೇವರ ಸನ್ನಿಧಾನದಲ್ಲಿ ನೀನಿರುವುದರಿಂದ ನಿನಗೆ ಸಿಗಬೇಕಾದ ಅನೇಕ ಆಶೀರ್ವಾದಗಳು ಸತ್ಯವೇದ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟವ. ಬಹಳ ಸ್ಪಷ್ಟ, ಭಕ್ತನ ದಾವಿದನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀನು ನನ್ನ ಜೊತೆಯಲ್ಲಿ ಇರುವುದರಿಂದ, ನಿನ್ನ ಸನ್ಮುಖದಲ್ಲಿ ನಾನಿರುವುದರಿಂದ. ವಾಕ್ಯ ಹೇಳ್ತದೆ, ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಗೊತ್ತಿರಬೇಕು, ಪ್ರತಿಯೊಬ್ಬ ಮನುಷ್ಯ ಸತ್ತ ನಂತರ ಪಾತಾಳಕ್ಕೆ ಹೋಗಲೇಬೇಕು. ಯಾಕಂದರೆ ಅದು ನಿದ್ರಾವಸ್ಥೆ ಸ್ಥಳ. ನ್ಯಾಯ ತೀರ್ಪಿನ ದಿನ ಬರುವ ತನಕ ಜಗದುತ್ಪತ್ತಿ ಮೊದಲುಗೊಂಡು, ಆದಾಮನ ಮೊದಲುಗೊಂಡು ಇಂದಿನವರೆಗೆ ಗತಿಸಿ ಹೋದ ಪ್ರತಿಯೊಬ್ಬರೂ ಪಾತಾಳದಲ್ಲಿ ಬಿಡಲ್ಪಟ್ಟಿದ್ದಾರೆ. ಇನ್ನು ಮುಂದೆ ಗತಿಸಿ ಹೋಗುವ ಪ್ರತಿಯೊಬ್ಬ ಮನುಷ್ಯರು
ಪಾತಾಳಕ್ಕೆ ಬಿಡಲ್ಪಡ್ತಾರೆ. ಆದರೆ ಇಲ್ಲಿ ಭಕ್ತನಾದ ದಾವೀದನು ಆತನಿಗೆ ಗೊತ್ತಾಗಿತ್ತು ಕ್ರಿಸ್ತನು ಇನ್ನು ಮುಂದೆ ಬರಬೇಕಾದ ಜೀವನ ಇದ್ದರೂ ಕೂಡ ದಾವೀದನಿಗೆ ದೇವರ ಆತ್ಮ ಇರುವುದರಿಂದ, ದಾವೀದನು ದೇವರ ಸನ್ನಿಧಾನದಲ್ಲಿ ಇರುವುದರಿಂದ, ದಾವೀದನು ದೇವರ ಜೊತೆಯಲ್ಲಿರುವುದರಿಂದ, ದಾವೀದನು ದೇವರನ್ನು ಆರಾಧಿಸ್ತಾ ಇರುವುದರಿಂದ, ದಾವೀದನು ದೇವರನ್ನು ತಿಳ್ಕೊಂಡಿರುವುದರಿಂದ ಆತನಿಗೆ ಒಂದು ರಹಸ್ಯವಾದ ವಿಷಯ ಗೊತ್ತಾಗಿತ್ತು. ಅದೇನೆಂದರೆ ದೇವರು ನನ್ನ ಜೊತೆ ಇರುವುದರಿಂದ ನಾನು ಪಾತಾಳದಲ್ಲಿ ಹೋಗುವುದಿಲ್ಲ ಎಂಬುದಾಗಿ. ಕೆಲವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ, ಕೆಲವರು ಹೇಳ್ತಾರೆ ಗತಿಸಿ ಹೋದ ತಕ್ಷಣ ಪರಲೋಕಕ್ಕೆ ಹೋಗ್ತಾರೆ ಅಂತ ಇನ್ನು ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಗತಿಸಿ ಹೋದ ತಕ್ಷಣ ಎಲ್ಲೋ ಸುತ್ತಾಡ್ತಾರೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಗತಿಸಿ ಹೋದ ತಕ್ಷಣ ಅಲೋ ಸಮಾಧಿಯಲ್ಲಿರ್ತಾರೆ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಅಂತ ಕೂಡ ಕೆಲವರು ಹೇಳ್ಬೋದು. ಆದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಯಾರು ಗತಿಸಿ ಹೋಗ್ತಾರೋ, ಭೂಲೋಕದ ಜೀವಮಾನ ಮುಗಿಸಿ ಗತಿಸಿ ಹೋಗುವಾಗ ಆ ಗತಿಸಿ ಹೋದಂಥ ಆತ್ಮ ಪಾತಾಳ ಸೇರಲೇಬೇಕು, ಪಾತಾಳ ಕಿಳಿಯಲೇಬೇಕು. ಯೇಸು ಕ್ರಿಸ್ತನು ಕೂಡ ಸತ್ತು ಆದ್ಮೇಲೆ ಆತನು ಪಾತಾಳಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಬರಲ್ಪಟ್ಟದೆ. ಆದರೆ ಪಾತಾಳ ಆತನನ್ನು ಹಿಡಿಯಲಿಲ್ಲ, ಪಾತಾಳ ಆತನನ್ನು ಹಿಡಿಯಲಿಲ್ಲ. ಕಾರಣ ಆತನಲ್ಲಿ ಒಂದು ಜೀವ ಇತ್ತು, ಆತನು ನಿತ್ಯತ್ವಕ್ಕೂ ನಿತ್ಯತ್ವಕ್ಕೆ ಜೀವಿಸುವಂಥ ಜೀವನದಲ್ಲಿ ಆತನು ಇರುವುದರಿಂದ ಪಾತಾಳ ಆತನನ್ನು ಹಿಡಿಯದೇ ಹೋಯಿತು ಎಂಬುದಾಗಿ ನಾವು ಕಳೆದ ವಾರಗಳಲ್ಲಿ ನಾವು ಕೇಳಿದ್ದೇವೆ. ಆದರೆ ಇಲ್ಲಿ ಹೇಳ್ತಾನೆ ಭಕ್ತನ ದಾವೀದನು ತನ್ನ ಕೀರ್ತನಾ ಗ್ರಂಥದಲ್ಲಿ ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿನಲ್ಲೇ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನೋಡಿ ಎಷ್ಟು ನಂಬಿಕೆ ಅಂತ ಹೇಳ್ತಾ ಇದ್ದಾನೆ. ಯೆಹೋವನು ನನ್ನ ಬಲಗಡೆಯಲ್ಲಿ ಇರುವುದರಿಂದ, ನನ್ನ ಬಲಗಡೆಯಲ್ಲಿ ಆತನ ಮಹಿಮೆ ಇರುವುದರಿಂದ, ನನ್ನ ಬಲಗಡೆಯಲ್ಲಿ ಆತನ ಪ್ರಸನ್ನತೆ ಇರುವುದರಿಂದ, ನಾನು ಆತನ ಜೊತೆಯಲ್ಲಿರುವುದರಿಂದ. ಇವತ್ತು ನನಗೂ ನಿನಗೂ ಗೊತ್ತಿದೆಯಾ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಅಂತೇಳಿ? ಕೆಲವರು ಹೇಳ್ತಾರೆ ದೇವ್ರ ನನ್ನ ಜೊತೆಯಲ್ಲಿ ಏನೋ ಮಾತಿಗೆ ಬಂದಾಗ ಹೇಳ್ಬೋದು ದೇವ್ರ ನನ್ನ ಜೊತೆಯಲ್ಲಿ ಇದ್ದಾನೆ ಅಂತೇಳಿ, ಕೇಳಿದಾಗ ಹೇಳ್ಬೋದು ಯಾನೋಪ್ಪ ಹನನೆಲ್ಲ ಗೊತ್ತಿಲ್ಲ, ಯಾನೋಪ್ಪ ದೇವ್ರು ಎಲ್ಲೇನೋ ಗೊತ್ತಿಲ್ಲ, ದೇವ್ರ ಪರಲೋಕದಲ್ಲಿದ್ದಾನೆ, ದೇವ್ರ ಮಹಿಮೆಯಲ್ಲಿದ್ದಾನೆ, ನನ್ನ ಜೊತೆ ಯಾಕೆ ನನ್ನ ಜೊತೆಯಲ್ಲಿ ಎಲ್ಲಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಕೆಲವರು ಹೇಳುವುದುಂಟು. ಆದರೆ ಭಕ್ತನ ದಾವಿದನು ಹೇಳ್ತಾನೆ ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದಿಲ್ಲ. ಆಮೇಲೆ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅದನ್ನು ನೋಡಿ ನಾವು ಮುಂದೆ ಹೋಗುವಾಗ ಆತನು ಹೇಳ್ತಾನೆ ಯಾಕೆಂದರೆ ನೀನು ಬಲಗಡೆಯಲ್ಲಿರುವುದರಿಂದ ಯೆಹೋವನು ಬಲಗಡೆಯಲ್ಲಿರುವುದರಿಂದ, ದೇವರ ಸನ್ನಿಧಾನ ಬಲಗಡೆಯಲ್ಲಿರುವುದರಿಂದ, ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ದೇವರಲ್ಲಿ ನಾನು ನಿಂತಿರುವುದರಿಂದ. ಯಾರು ದೇವರ ಸನ್ನಿಧಾನದಲ್ಲಿ ನಿಂತಿರ್ತಾರೋ ಅವರಿಗೆ ದೇವರ ಆತ್ಮ ಹೇಳ್ತಾ ಇದೆ, ಅವರಿಗೆ ದೇವರ ವಾಕ್ಯ ಹೇಳ್ತಾ ಇದೆ, ಕದಲುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ನಮಗೊಂದು ಚೆನ್ನಾಗಿ ಗೊತ್ತಿರಬೇಕು, ದೇವರಲ್ಲಿ ನಂಬಿಕೆ ಇಟ್ಟವರು, ದೇವರ ಜೊತೆಯಲ್ಲಿರುವವರು ಪಾತಾಳ ನೋಡುವುದೇ ಇಲ್ಲ, ಪಾತಾಳಕ್ಕೆ ಇಳಿಯುವುದೇ ಇಲ್ಲ. ಹಾಗಾದರೆ ನಿಮಗೊಂದು ಪ್ರಶ್ನೆ ಬರ್ಬೋದು, ಪಾತಾಳಕ್ಕಿಲ್ಲ ಅಂದ್ರೆ ಈ ಕ್ರಿಸ್ತನಲ್ಲಿರುವವರು ದೇವರ ಸನ್ನಿಧಾನದಲ್ಲಿರುವವರು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ. ಅದರ ವಾಕ್ಯ ಹೇಳ್ತದೆ ಏನಂದರೆ ನಂಬಿಗಸ್ತನಾಗಿರುವಂಥವರು ಗತಿಸಿ ಹೋಗುವಾಗ ಸಮಾಧಿಯಲ್ಲಿ ನಿದ್ರಾವಸ್ಥೆಯಲ್ಲಿರ್ತಾರೆ. ಅದಕ್ಕೆ ಕ್ರಿಸ್ತನು ಹೇಳ್ತಾನೆ ನನ್ನ ಎರಡನೇ ಬರುಣದಲ್ಲಿ ನಾನು ಕರೆಯುವಾಗ ಆತನ ಧ್ವನಿಯನ್ನು ಕೇಳಿ, ಆತನ ಯೋಹಾನ್ ಬರ ಸುವಾರ್ತೆ ಹೇಳ್ತದೆ ಆತನ ಧ್ವನಿಯನ್ನು ಕೇಳಿ
ಪಾತಾಳದಲ್ಲಿರುವವರು ಎದ್ದು ಬರುವರು ಎಂಬುದಾಗಿ ಹೇಳುವುದಿಲ್ಲ. ಆತನು ಧ್ವನಿಯನ್ನು ಕೇಳಿ ಸಮಾಧಿಗಳಲ್ಲಿರುವವರೆಲ್ಲರೂ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ, ಅದು ಈಗಲೇ ಬಂದದೆ ಎಂಬುದಾಗಿ. ಆಮೆನ್, ಆಮೆನ್. ಉದ್ದೇಶ ದೇವರ ಜೊತೆಯಲ್ಲಿರುವಾಗ ಅವನಿಗೆ ಪಾತಾಳ ಇಲ್ಲ. ಎರಡನೇದಾಗಿ ನೋಡುವಾಗ ಅಲ್ಲಿ ಹೇಳ್ತದೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನೀನು ಯಾರು ಬಲಗಡೆಯಲ್ಲಿರುವುದರಿಂದ ಯಹೋವನ ಸನ್ನಿಧಾನ, ಯಹೋವನ ಕೃಪೆ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನೀನು ಯಾರು ಇರ್ತಾರೋ ಇರೋ ಗೊತ್ತಿಲ್ಲ, ನಿನ್ ಜೊತೆ ದೇವರ ಆತ್ಮ ಇರುವಾಗ, ನಿನ್ ಜೊತೆ ದೇವರ ಮಹಿಮೆ ಇರುವಾಗ, ನಿನ್ ಜೊತೆ ದೇವರ ಬಲ ಇರುವಾಗ, ನಿನ್ ಜೊತೆ ದೇವರ ಒಂದು ಬೆಳಕಿರುವಾಗ, ನಿನ್ ಜೊತೆ ದೇವರ ಉದ್ದೇಶ ಇರುವಾಗ ಅದು ನಿನಗೆ ಮಾರ್ಗವನ್ನು ತಿಳಿಯಪಡಿಸ್ತದೆ. ಅದು ನಿನಗೆ ಮಾರ್ಗವನ್ನು ತಿಳಿಯಪಡಿಸ್ತದೆ. ನಿನಗೆ ಚೆನ್ನಾಗಿ ಗೊತ್ತಿರಲಿ, ನಿನಗೆ ಚೆನ್ನಾಗಿ ಗೊತ್ತಿರಲಿ, ಮಾರ್ಗ ಲೋಕದ ಯಾವ ಮನುಷ್ಯನ ತಿಳಿಸಲಿಕ್ಕೆ ಆಗುವುದಿಲ್ಲ. ಮುಂದೆ ಏನು ಆಗ್ತದೆ, ಮುಂದೆ ಏನು ಆಗ್ಲಿಕ್ಕಿದೆ, ಮುಂದೆ ಏನು ಆಗುವಂತ ಜೀವಿತ ಇದೆ ಎಂಬುದಾಗಿ ನಿನಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ದೇವರಾತ್ಮ ನಿನ್ನೊಟ್ಟಿಗಿರುವಾಗ ನಿನಗೆ ಜೀವದ ಮಾರ್ಗ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ. ನಾಶನ ಮಾರ್ಗ ಅಲ್ಲ, ನಾಶವಾಗಿ ಹೋಗುವಂಥ ಜೀವನಲ್ಲ, ಅಲ್ಲೋ ನಿತ್ಯತ್ವಕ್ಕೆ ಉಳಿಯುವಂಥ ಜೀವದ ಮಾರ್ಗ. ಇವತ್ತು ಕೆಲವರು ಹೇಳ್ತಾರೆ, ನಾನು ನಿತ್ಯತ್ವಕ್ಕೆ ಹೋಗಬೇಕು, ನಾನು ನಿತ್ಯತ್ವ ಪಡ್ಕೊಳ್ಬೇಕು, ನಿತ್ಯ ಜೀವದಲ್ಲಿ ಇರಬೇಕಂತ ಆಸೆ ಇದೆ. ಆಸೆ ಇರ್ಬೋದು, ಆದರೆ ನಾನು ಇವತ್ತು ಈ ಬೆಳಗಿನ ಜಾವ ಹೇಳಕ್ಕೆ ಇಷ್ಟಪಡ್ತೇನೆ, ನೀನು ದೇವರ ಜೊತೆಯಲ್ಲಿರುವಾಗ ನನಗೆ ಯಾವಾಗಲೂ ಗೊತ್ತಿರಲಿ, ದೇವರು ನನ್ನ ಜೊತೆಯಲ್ಲಿದ್ದಾನೆ. ಯಾವಾಗ ನನ್ನ ಬಾಯಿ ಸ್ತುತಿಸ್ತದೆಯೋ, ಯಾವಾಗ ನನ್ನ ಆಲೋಚನೆ ದೇವರ ಮಹಿಮೆಯನ್ನು ಧ್ಯಾನಿಸ್ತದೋ, ಯಾವಾಗ ನನ್ನ ಹೃದಯ ಆತನ ಮಹಿಮೆಯನ್ನು ಕೊಂಡಾಡ್ತದೆಯೋ, ಆವಾಗ ದೇವರು ನಿನ್ನ ಜೊತೆಯಲ್ಲಿದ್ದಾನೆ, ದೇವರ ಆತ್ಮ ನಿನ್ನ ಜೊತೆಯಲ್ಲಿದೆ. ನೀನು ನಡೀತಾ ಇರ್ಬೋದು, ಮಲಗಿರ್ಬೋದು, ಮಾತಾಡ್ತಾ ಇರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ನೀನು ಏನು ಮಾಡಿದ್ರು ಕೂಡ ಯಾವಾಗ ನಿನ್ನ ಹೃದಯ, ನಿನ್ನ ಮನಸ್ಸು, ನಿನ್ನ ಬಾಯಿ ದೇವರೊಟ್ಟಿಗಿರುವಾಗ, ನಿನ್ನ ಜೀವನ ದೇವರೊಟ್ಟಿಗಿರುವಾಗ ಆ ದೇವರು ನಿನ್ನ ಜೊತೆ ಜೀವಿಸಲು ಶಕ್ತನಾಗಿದ್ದಾನೆ. ಯಾವಾಗ ಆತ ನಿನ್ನ ಜೊತೆಯಲ್ಲಿದ್ದಾನೋ ನಿನಗೆ ಜೀವದ ಮಾರ್ಗ ಬೋಧಿಸುವ ಶಕ್ತನಾಗಿದ್ದಾನೆ. ಜೀವದ ಮಾರ್ಗ ತಿಳಿಯಪಡಿಸ್ತಾನೆ. ನೀನು ತಿಳ್ಕೊಂಬ ಅವಶ್ಯಕತೆ ಇಲ್ಲ, ಆತನೇ ತಿಳಿಯಪಡಿಸ್ತಾನೆ. ಆತ್ಮ ಭಕ್ತನ ದಾವಿದನಿಗೆ ಗೊತ್ತಿತ್ತು, ಯಹೋವು ನನ್ನ ಜೊತೆ ಇರುವುದರಿಂದ ನನಗೆ ಜೀವದ ಮಾರ್ಗ ತಿಳಿಯಪಡಿಸ್ತಾನೆ, ಯಹೋವು ನನ್ನ ಜೊತೆ ಇರುವುದರಿಂದ ನನ್ನನ್ನು ಪಾತಾಳಕ್ಕೆ ಬಿಡುವುದಿಲ್ಲ, ಯಹೋವು ನನ್ನ ಜೊತೆ ಇರುವುದರಿಂದ ನಾನು ಬಲವುಳ್ಳವನಾಗಿದ್ದೇನೆ, ಯಹೋವು ನನ್ನ ಜೊತೆ ಇರುವುದರಿಂದ ಆತ ನನಗೆ ಭದ್ರವಾದ ಬಂಡೆ, ಬುರುಜು, ಕೋಟಿಯಾಗಿದ್ದಾನೆ. ಯಾವ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಈ ದಿನಗಳಲ್ಲಿ ಅನೇಕರ ಜೀವನದಲ್ಲಿ ಭಯ ಇರಬಹುದು, ಅನೇಕ ಜೀವನದಲ್ಲಿ ರೋಗದ ಭಯ ಇರ್ಬೋದು, ಅನೇಕ ಜೀವನದಲ್ಲಿ ಮರಣದ ಭಯ ಇರ್ಬೋದು, ಅನೇಕರ ಜೀವನದಲ್ಲಿ ಬಡತನದ ಭಯ ಇರ್ಬೋದು, ಅನೇಕ ಜೀವನದಲ್ಲಿ ಅನೇಕ ಶೋಧನೆಗಳ ಭಯ ಇರ್ಬೋದು. ಆದರೆ ದೇವರ ಸನ್ನಿಧಾನದಲ್ಲಿರುವಾಗ, ದೇವರ ಸನ್ಮುಖದಲ್ಲಿರುವಾಗ ನಿನಗೆ ಯಾವ ಭಯ ತಟ್ಟುವುದಿಲ್ಲ. ಅದಕ್ಕೆ ವಾಕ್ಯಾರ್ಥ, ನಿನ್ನ ಬಲಗಡೆಯಲ್ಲಿ 1,000 ಜನರು, ನಿನ್ನ ಎಡಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟುವುದಿಲ್ಲ. ಕಾರಣ ದೇವರ ಆತ್ಮದೊಟ್ಟಿಗೆ ನೀನು ಜೀವಿಸ್ತಾ ಇದೀಯ, ದೇವರು ನಿನ್ನೊಟ್ಟಿಗಿದ್ದಾನೆ. ಕೆಲವರು ಹೇಳ್ತಾರೆ, ದೇವರು ನನ್ನೊಟ್ಟಿಗಿದ್ದಾನೆ, ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಕೇಳುವಾಗ ಗೊತ್ತಿಲ್ಲ. ದೇವರಾತ್ಮ ನಿನ್ನ ಜೊತೆ ಇರಬೇಕಾದ್ರೆ, ನಿನ್ನ ಬಾಯಿ ಯಾವಾಗಲೂ ವಾಕ್ಯವನ್ನು ನುಡಿಯುವಂಥದ್ದಾಗಿರಬೇಕು, ನಿನ್ನ ಹೃದಯ ಯಾವಾಗಲೂ ವಾಕ್ಯವನ್ನು ಧ್ಯಾನಿಸುವಂಥದ್ದಾಗಿರಬೇಕು, ನಿನ್ನ ಆಲೋಚನೆ ಯಾವಾಗಲೂ ಮೇಲಿರುವವನ ಕುರಿತು ಹುಡುಕ್ತಾ ಇರಬೇಕು. ಆವಾಗ ನೀನು ದೇವರೊಟ್ಟಿಗೆ ಇದ್ದಿ ಎಂಬುದಾಗಿ ಅದು ಸಾಕ್ಷಿ ಕೊಡುವಂಥದ್ದಾಗಿದೆ. ನಾವು ಮೂರನೇದಾಗಿ ನೋಡಿದಾಗ ಅಲ್ಲಿ ಹೇಳ್ತದೆ ಏನಂತ, ನೀ ನನಗೆ ಜೀವ ಮಾರ್ಗವನ್ನು ತಿಳಿಪಡಿಸ್ವಿ, ನಿನ್ನ ಸನ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಮೊದಲನೇದಾಗಿ ಪಾತಾಳದಿಂದ ಬಿಡುವುದಿಲ್ಲ, ಎರಡನೇದಾಗಿ ನಿನಗೆ ಜೀವ ಮಾರ್ಗ ತಿಳಿಪಡಿಸ್ತಾನೆ, ಮೂರನೇದಾಗಿ ಆತನಲ್ಲಿ ಪರಿಪೂರ್ಣ ಸಂತೋಷ ಇದೆ. ಇವತ್ತು ನೀನು ಅನುಭವಿಸುವಾಗ, ಇವತ್ತು ನೀನು ಅದನ್ನು ನೋಡುವಾಗ ನಿನಗೆ ಗೊತ್ತಾಗ್ತದೆ,
ಯಾರು ದೇವರ ಸನ್ನಿಧಾನದಲ್ಲಿದ್ದಾರೋ, ಯಾರು ದೇವರ ವಾಕ್ಯದಲ್ಲಿದ್ದಾರೋ, ಯಾರು ದೇವರ ಚಿತ್ತದಲ್ಲಿದ್ದಾರೋ, ಅವರಿಗೆ ಗೊತ್ತು ನಾನು ಯಾವಾಗಲೂ ಸಂತೋಷವಾಗಿದ್ದೇನೆ, ನಾನು ಯಾವಾಗಲೂ ಸಂತೋಷದ ಜೀವನದಲ್ಲಿದ್ದೇನೆ. ಪರಿಪೂರ್ಣ ಸಂತೋಷ ಅಂದರೆ ಅಂತಿಂಥ ಸಂತೋಷ ಅಲ್ಲ, ಪರಿಪೂರ್ಣವಾದ ಸಂತೋಷ, ಪರಿಪೂರ್ಣವಾದ ಜೀವನ. ಕಾರಣ ಮನುಷ್ಯನ ಜೀವನ ನಾಶನವಾಗಿರುವಂಥದ್ದು ಪಾತಾಳದಲ್ಲಿ ಬಿಡುವುದರಿಂದ. ಪಾತಾಳ ಕೊಳಿವಾವಸ್ಥೆ ಇದೆ, ಪಾತಾಳ ನ್ಯಾಯ ತೀರ್ಪಿಗೆ ಹೋಗುವಂಥದ್ದಿದೆ. ಪಾತಾಳದಲ್ಲಿ ಹೋದವರು ಹಿಂತಿರುಗಿ ಬರುವಂತಿಲ್ಲ, ನ್ಯಾಯ ತೀರ್ಪು ಅನುಭವಿಸಿ ಲೆಕ್ಕ ಒಪ್ಪಿಸಿ ಪರಿಶುದ್ಧ ಸ್ಥಾನಕ್ಕೆ ಬರಬೇಕು. ಆದರೆ ಕ್ರಿಸ್ತನಲ್ಲಿರುವವರು, ವಾಕ್ಯದಲ್ಲಿರುವವರು, ದೇವರ ಜೊತೆಯಲ್ಲಿರುವವರು, ದೇವರ ಸನ್ನಿಧಾನದಲ್ಲಿ ಆನಂದದಿಂದ ಆರಾಧಿಸುವವರು, ಈ ಬೆಳಗಿನ ಜಾವ ಎಷ್ಟು ಜನ ದೇವರ ಸನ್ನಿಧಾನದಲ್ಲಿ ಆರಾಧಿಸ್ತಾ ಇದ್ದಾರೋ, ನಿಮ್ಮೆಲ್ಲರಿಗೆ ಒಂದು ವಿಷಯ ಗೊತ್ತಿರಲಿ, ಏನಂದರೆ ನಿನ್ನ ಜೊತೆ ದೇವರ ಆತ್ಮ ಇದೆ, ನೀನು ಪಾತಾಳಕ್ಕೆ ಬಿಡುವುದಿಲ್ಲ. ನಿನಗೆ ದೇವರು ಜೀವ ಮಾರ್ಗವನ್ನು ತೋರ್ಪಡಿಸುವವನಾಗಿದ್ದಾನೆ, ಮತ್ತು ನಿನ್ನಲ್ಲಿ ಪರಿಪೂರ್ಣವಾದ ಸಂತೋಷ ಉಳ್ಳವನಾಗಿದ್ದೆ ಎಂಬುದಾಗಿ. ಪರಿಪೂರ್ಣವಾದ ಸಂತೋಷ, ಪರಿಪೂರ್ಣವಾದ ಸಮಾಧಾನ ದೇವ್ರ ವಾಕ್ಯದಲ್ಲಿ ನೋಡಿದಾಗ ಆತ ಹೇಳ್ತಾನೆ ಏನಂತ, ನಿನ್ನ ಸನ್ಮುಖದಲ್ಲಿ ಈ ಸನ್ಮುಖ ಅಂತ ಹೇಳುವಾಗ ಆತನ ಜೊತೆಯಲ್ಲಿ ನಿನ್ನ ಸನ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ ಇದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದಕ್ಕೆ ಈ ಬೆಳಗಿನ ಜಾವ ಯಾರ್ಯಾರು ದೇವರ ಸನ್ನಿಧಾನದಲ್ಲಿ ಜೀವಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರೋ, ಬೆಳಗಿನ ಜಾವ ಎದ್ದಿದ ತಕ್ಷಣ ದೇವರೇ ನಿನ್ನ ಸನ್ನಿಧಾನ ಬೇಕಪ್ಪ, ಬೆಳಗಿನ ಜಾವ ಎದ್ದ ತಕ್ಷಣ ದೇವರೇ ನಿನ್ನ ಮಹಿಮೆ ಬೇಕಪ್ಪ, ಬೆಳಗಿನ ಜಾವ ಎದ್ದಿದ ತಕ್ಷಣ ದೇವರೇ ನಿನ್ನ ಪ್ರಾರ್ಥನೆಗಳನ್ನು ಜೀವಿಸ್ಬೇಕಪ್ಪ, ಬೆಳಗಿನ ಜಾವ ಎದ್ದಿದ ತಕ್ಷಣ ದೇವರೇ ನಿನ್ನ ಸಂಕಲ್ಪನ ನೋಡ್ಬೇಕಪ್ಪ, ಬೆಳಗಿನ ಜಾವ ಎದ್ದಿದ ತಕ್ಷಣ ದೇವರೇ ನಿನ್ನ ಚಿತ್ತನ ಮಾಡ್ಬೇಕಪ್ಪ ಎಂಬುದಾಗಿ ದೇವರ ಸನ್ನಿಧಾನ ಬಯಸ್ತಾರೋ ಅವರಿಗೆ ಈ ಮೂರು ಆಶೀರ್ವಾದಗಳು. ಪಾತಾಳದಲ್ಲಿರುವುದಿಲ್ಲ, ಜೀವದ ಮಾರ್ಗ, ಪರಿಪೂರ್ಣವಾದ ಸಂತೋಷ ಅನುಭವಿಸುವ ಶಕ್ತರಾಗಿರ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಮನುಷ್ಯನ ಜೀವನಕ್ಕೆ ಬೇಕಾದ ಈ ಮೂರು ಕಾರ್ಯಗಳು ಬಹಳ ಅವಶ್ಯವಾದವುಗಳಾಗಿವೆ. ಈ ಮೂರು ಕಾರ್ಯಗಳಲ್ಲಿ ಯಾರು ಜೀವಿಸ್ತಾರೋ ಅವರ ಜೀವಿತ ಆಶೀರ್ವಾದದಾಯಕವಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನೀನು ಯೋಚನೆ ಮಾಡು. ನೀನು ಲೋಕವನ್ನು ಹುಡುಕದೆ, ಹಣವನ್ನು ಹುಡುಕದೆ, ಅಧಿಕಾರವನ್ನು ಹುಡುಕದೆ, ಲೋಕದ ಯಾವುದೇ ಜೀವಿತ ಹುಡುಕದೆ, ನೀನು ಬೆಳಗ್ಗೆ ಎದ್ದ ತಕ್ಷಣ ದೇವರ ಸನ್ನಿಧಾನ ಹುಡುಕು. ಬೆಳಗ್ಗೆ ಎದ್ದ ತಕ್ಷಣ ದೇವರ ಆರಾಧನೆ ಹುಡುಕು. ಬೆಳಗ್ಗೆ ಎದ್ದ ತಕ್ಷಣ ದೇವರ ಜೊತೆಯಲ್ಲಿರುವುದನ್ನು ಕಲಿತುಕೋ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಮಹಿಮೆಯನ್ನು ಅನುಭವಿಸುವುದನ್ನು ಕಲಿತುಕೋ. ದೇವರ ಜೊತೆಯಲ್ಲಿ ಜೀವಿಸುವುದನ್ನು ಕಲಿತುಕೋ. ಆವಾಗ ನಿನ್ನ ಜೀವನದಲ್ಲಿ ದೊಡ್ಡ ಆಶೀರ್ವಾದ ನೀನು ಕಾಣ್ತೀಯ, ನಿನ್ನ ಜೀವನದಲ್ಲಿ ಸಮೃದ್ಧಿ ಕಾಣಿಸ್ತೀಯ. ಪಾತಾಳ ನಿನ್ನ ಮುಟ್ಟುವುದಿಲ್ಲ. ಜೀವದ ಮಾರ್ಗದಲ್ಲಿ ಜೀವಿಸುವ ಶಕ್ತನಾಗಿರ್ತೀಯ, ಮತ್ತು ಪರಿಪೂರ್ಣವಾದ ಸಂತೋಷ ಸೌಭಾಗ್ಯದಲ್ಲಿ ಜೀವಿಸುವ ಶಕ್ತನಾಗಿರ್ತೀಯ. ದೇವರು ಈ ಸ್ವಲ್ಪ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಆಶೀರ್ವಾದ ಮಾಡಿ ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನು, ಕೃಪಾ ಸಂಪೂರ್ಣನು, ಪರಿಶುದ್ಧನಾದ ದೇವರೇ, ಭಕ್ತನಾದ ದಾವೀದನು ಹೇಳಿದ ಹಾಗೆ, ಅಪ್ಪ ನಿನ್ನನ್ನು ನನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ, ನಿನ್ನ ಸನ್ಮುಖದಲ್ಲಿ ನಾನಿದ್ದೇನೆ, ನಿನ್ನ ಚಿತ್ತದಲ್ಲಿ ನಾನಿದ್ದೇನೆ, ನಿನ್ನ ಮಾರ್ಗದಲ್ಲಿ ನಾನಿದ್ದೇನೆ, ಇರುವುದರಿಂದ ಪಾತಾಳ ನಾನು ನೋಡುವುದಿಲ್ಲ, ನಿನ್ನ ಸನ್ನಿಧಾನದಲ್ಲಿ ಇರುವುದರಿಂದ ನೀ ನನಗೆ ಜೀವದ ಮಾರ್ಗವಾಗಿದೆಯಾ, ನಿನ್ನ ಸನ್ನಿಧಾನದಲ್ಲಿ ನಾನಿರುವುದರಿಂದ ನಾನು ಯಾವಾಗಲೂ ಪರಿಪೂರ್ಣವಾದ ಸಂತೋಷದಲ್ಲಿದ್ದೇನೆ ಎಂಬುದಾಗಿ ಭಕ್ತನ ದಾವಿದನು ಹೇಳುವ ಹಾಗೆ ಇವತ್ತು ನಮ್ಮ ಜೀವನದಲ್ಲಿ ಕರ್ತನೆ ನಾವು ನಿನ್ನ ವಾಕ್ಯದಲ್ಲಿ, ನಿನ್ನ ಆರಾಧನೆಯಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ, ನಿನ್ನ ಪರಿಶುದ್ಧ ನಂಬಿಕೆಯಲ್ಲಿ, ನಿನ್ನ ಚಿತ್ತದ ಒಳಗಡೆ ಜೀವಿಸುವವರಾಗಿರುವಂತೆ ನಮಗೆ ಕಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ.
ಒಂದನೇ ಯೇಸುವೆ, ನಾವು ಲೋಕವನ್ನು ನೋಡದೆ, ಲೋಕದ ಸುಖ ಲೋಕದ ಸೌಭಾಗ್ಯಗಳನ್ನು ಬಯಸದೆ, ನಿನ್ನನ್ನೇ ಬಯಸುವವರಾಗಿರುವಂತೆ ನಮ್ಮ ಜೀವಿತದಲ್ಲಿ ಮಾರ್ಪಡಿಸಿ ಕರ್ತನೆ. ಈ ಬೆಳಗಿನ ಜಾವ ನಾವು ನಿನ್ನನ್ನೇ ಹುಡುಕುವವರಾಗುವಂತೆ, ಈ ಬೆಳಗಿನ ಜಾವ ನಾವು ನಿನ್ನನ್ನೇ ನೋಡುವವರಾಗುವಂತೆ, ಈ ಬೆಳಗಿನ ಜಾವ ನಾವು ನಿನ್ನಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಗ್ಲೋರಿ ವಿ ವರ್ಷಿಪ್ ಅಪ್ಪ. ಈ ಬೆಳಗಿನ ಜಾವ ಎಲ್ಲೆಲ್ಲಿ ನಿನ್ನ ಮಕ್ಕಳು ನಿನ್ನನ್ನು ಹುಡುಕ್ತಾ ಇದ್ದಾರೋ, ಈ ಬೆಳಗಿನ ಜಾವ ಎಲ್ಲೆಲ್ಲಿ ನಿನ್ನ ಮಕ್ಕಳನ್ನು ಬಯಸ್ತಾ ಇದ್ದಾರೋ, ಎಲ್ಲೆಲ್ಲಿ ಈ ನಿನ್ನ ಮಕ್ಕಳು ನಿನಗೋಸ್ಕರ ತವಕ ಪಡ್ತಾ ಇದ್ದಾರೋ, ನಿನಗೋಸ್ಕರ ಎದುರು ನೋಡ್ತಾ ಇದ್ದಾರೋ, ಅವರ ಜೀವನದಲ್ಲಿ ದೊಡ್ಡ ಆಶೀರ್ವಾದಗಳು ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ ಅನೇಕರು ನೋಡದೇ ಇರಬಹುದು, ಅನೇಕರು ನಿನ್ನ ಹುಡುಕದೇ ಇರಬಹುದು, ಅನೇಕರು ನಿನ್ನ ಕಾಣದೇ ಇರಬಹುದು, ಅನೇಕರು ನಿನ್ನ ಬಯಸದೇ ಇರಬಹುದು. ಅಪ್ಪ ಅವರ ಹೃದಯಗಳನ್ನು ತೆರೆಯ ಮಾಡಪ್ಪ, ಅವರ ಕಣ್ಣುಗಳನ್ನು ತೆರೆಯ ಮಾಡಪ್ಪ, ಅವರು ನಿನ್ನನ್ನು ಹುಡುಕುವ ಹಾಗೆ, ನಿನ್ನ ನೋಡುವ ಹಾಗೆ, ನಿನ್ನನ್ನ ಬಯಸುವವರಾಗಿರುವಂತೆ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದನೇ ಸುವೆ, ಒಂದನೇಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ, ಈ ಬೆಳಗಿನ ಜೀವಿತಕ್ಕಾಗಿ ಸ್ತೋತ್ರ, ಈ ಶುಭ ದಿನಕ್ಕಾಗಿ ಸ್ತೋತ್ರ, ಈ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸ್ತಾ ಬರಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅನೇಕರು ಅನೇಕರು ಭಯದಲ್ಲಿರ್ಬೋದು, ಅನೇಕರು ರೋಗದಲ್ಲಿರ್ಬೋದು, ಅನೇಕರು ಕಷ್ಟದಲ್ಲಿರ್ಬೋದು, ಅನೇಕರು ಚಿಂತೆಯಲ್ಲಿರ್ಬೋದು, ಅನೇಕರು ಆಪತ್ತಿನಲ್ಲಿರ್ಬೋದು, ಆದರೆ ಈ ಬೆಳಗಿನ ಜಾವ ಕರ್ತನೇ ಅವರಿಗಾಗಿ ಒಂದಾವರ್ತನನ್ನು ಪ್ರಾರ್ಥಿಸ್ತೇನೆ. ಆ ಸಮಸ್ಯೆಯಿಂದ, ಆ ರೋಗದಿಂದ, ಆ ಕಷ್ಟದಿಂದ, ಆ ಕಠಿಣ ಜೀವನದಿಂದ ಬಿಡುಗಡೆಯಾಗಿ ನಿನ್ನಲ್ಲಿ ಪರಿಪೂರ್ಣವಾದ ಸಂತೋಷ ಅನುಭವಿಸುವವರಾಗುವಂತೆ ಕೃಪೆ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಒಂದನೇ ಇಸುವೆ, ಒಂದನೇ ಅಪ್ಪ, ನೀ ನಮಗೆ ಕೊಟ್ಟ ಕೃಪೆಗಾಗಿ, ಪ್ರೀತಿಗಾಗಿ, ಸನ್ಮುಖಕ್ಕಾಗಿ, ಅಪ್ಪ ನೀನು ಪರಿಶುದ್ಧ ದೈವ ಶಕ್ತಿಗಾಗಿ ನಾವು ಸ್ತೋತ್ರ ಹೇಳುತ್ತೇವೆ. ನಾವು ಇಷ್ಟಕ್ಕೆ ನಿಂತುಕೊಳ್ಳದೆ ಮುಂದಿನ ಅನೇಕ ದಿನಗಳಲ್ಲಿ ನೀನು ಸಾಕ್ಷಿಗೆ ಬಲ ಹೊಂದುವವರಾಗುವಂತೆ ಕೃಪೆ ಕೊಡು. ಮುಂದೆ ನಡೆಯುವ ಪ್ರತಿಯೊಂದು ಪ್ರಾರ್ಥನೆ, ಮುಂದೆ ನಡೆಯುವ ಪ್ರತಿಯೊಂದು ಆರಾಧನೆ ಕೂಟಗಳು, ಮುಂದೆ ನಡೆಯುವ ಪ್ರತಿಯೊಂದು ಮಹಿಮಾ ಕಾರ್ಯಗಳು ನಿನ್ನ ಚಿತ್ತಕ್ಕನುಸಾರವಾಗಿ ಆಶೀರ್ವಾದಗೊಳ್ಳಲಿ. ಅದಕ್ಕಾಗಿ ಪ್ರಾರ್ಥಿಸ್ತೇವೆ. ಈ ಪ್ರಾರ್ಥನೆ ಕೇಳುವಂಥ, ಈ ಪ್ರಾರ್ಥನೆ ನಿಲ್ಲುವಂಥ, ಈ ಪ್ರಾರ್ಥನೆಯಲ್ಲಿ ಬಯಸುವಂಥ ಪ್ರತಿಯೊಂದು ಆತ್ಮಗಳನ್ನು ಆಶೀರ್ವಾದ ಮಾಡಪ್ಪ. ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಿಸ್ತಾ ಯೇಸುವಿನ ಜೀವನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದ ಮೇಲೆ ಆಶೀರ್ವಾದ ನಾವು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೆನ್, ಆಮೆನ್.